ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ನಾವು ಸಬ್ಟ್ರಾಕ್ಷನ್ ಅಂದ್ರೆ ಕಳೆಯುವ ಲೆಕ್ಕಗಳು, ಕಟ್ ಮಾಡಿ ಮಾಡುವ ಲೆಕ್ಕಗಳನ್ನ ಇವತ್ತು ನಾವು ಕಲಿಯೋಣ. ನಿನ್ನೆ ಎಡಿಷನ್ ಕಲಿತವಲ್ಲ, ಫೋರ್ ಡಿಜಿಟ್ ಇದ್ದು, ಟಿ ಎಚ್ ಅಂದ್ರೆ ಥೌಸಂಡ್, ಹಂಡ್ರೆಡ್, ಟೆನ್ಸ್, ಯೂನಿಟ್. ಯೂನಿಟ್, ಟೆನ್ಸ್, ಹಂಡ್ರೆಡ್, ಥೌಸಂಡ್, ನಾವು ಯಾವಾಗಲೂ ಲೆಕ್ಕವನ್ನ ನಿಮಗೆ ಗೊತ್ತಿದೆ, ಆಲ್ರೆಡಿ ಕಲ್ತಿದ್ದೀರಿ ನೀವು. ಯೂನಿಟ್ ನಿಂದ ಮಾಡ್ತಾ ಹೋಗ್ತೇವೆ, ಹೌದಿಲ್ಲೋ? ಈಗ ನಾವು ಮೊದಲು ಯೂನಿಟ್ ಅದು ನೋಡುವ. ಓಕೆ, ಯೂನಿಟ್ ನಲ್ಲಿ ಮೇಲೆ ಎಷ್ಟಿದೆ? ತ್ರೀ, ಒನ್ ಟೂ ತ್ರೀ. ಕೆಳಗೆ ಎಷ್ಟು ನಾವು ಕಟ್ ಮಾಡಬೇಕು? ಟೂ, ಒನ್ ಟೂ. ಹಾಗಾದ್ರೆ ಎಷ್ಟು ಉಳಿತು? ಒನ್. ಎಷ್ಟು ಉಳಿತು? ಒನ್. ಈಗ ಟೆನ್ಸ್ ಪ್ಲೇಸಿನಲ್ಲಿ ನೋಡೋಣ. ಏಟ್ ಇವೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್. ಹೌದು, ನಾವೆಷ್ಟನ್ನ ಕಟ್ ಮಾಡಬೇಕಾಗಿದೆ ಈಗ? ಫೋರ್. ಒನ್ ಟೂ ತ್ರೀ ಫೋರ್. ಎಷ್ಟು ಉಳಿತು? ಒನ್ ಟೂ ತ್ರೀ ಫೋರ್. ಟೆನ್ಸ್ ಪ್ಲೇಸಿನಲ್ಲಿ ಎಷ್ಟು ಉಳಿತು? ಫೋರ್. ಈಗ ಹಂಡ್ರೆಡ್ ಪ್ಲೇಸಿನಲ್ಲಿ ಎಷ್ಟಿದೆ? ನೈನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಎಷ್ಟನ್ನು ಕಟ್ ಮಾಡಬೇಕಾಗಿದೆ ನಮಗೆ? ಫೈವ್. ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟು ಉಳಿತು? ಒನ್ ಟೂ ತ್ರೀ ಫೋರ್. ಎಷ್ಟು ಉಳಿತು? ಫೋರ್. ಈಗ ನಮಗೆ ಥೌಸಂಡ್ ಪ್ಲೇಸಿನಲ್ಲಿ ಎಷ್ಟು? ಥೌಸಂಡ್ ಪ್ಲೇಸಿನಲ್ಲಿ ಎಷ್ಟಿದೆ? ಫೈವ್. ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟನ್ನು ಕಟ್ ಮಾಡಬೇಕು? ಒನ್. ಎಷ್ಟು ಉಳಿತು? ಒನ್ ಟೂ ತ್ರೀ ಫೋರ್. ಎಷ್ಟು ಉಳಿತು? ಫೋರ್. ಓಕೆ, ಈಗ ಕೆಳಗಿನ ಲೆಕ್ಕ ನೋಡಿ. ಯೂನಿಟ್ ಪ್ಲೇಸಿನಲ್ಲಿ ಎಷ್ಟಿದೆ? ಸಿಕ್ಸ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಎಷ್ಟನ್ನು ಕಟ್ ಮಾಡಬೇಕು? ಒನ್. ಎಷ್ಟು ಉಳಿತು? ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟು ಉಳಿತು? ಫೈವ್. ಈಗ ಟೆನ್ಸ್ ಪ್ಲೇಸಿನಲ್ಲಿ, ಟೆನ್ಸ್ ಪ್ಲೇಸಿನಲ್ಲಿ ಎಷ್ಟಿದೆ? ಸೆವೆನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಎಷ್ಟನ್ನು ಕಟ್ ಮಾಡಬೇಕು ನಮಗೆ? ಫೈವ್. ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟು ಉಳಿತು? ಒನ್ ಟೂ. ಎಷ್ಟು ಉಳಿತು? ಟೂ. ಈಗ ಹಂಡ್ರೆಡ್ ಪ್ಲೇಸಿನಲ್ಲಿ ಎಷ್ಟಿದೆ? ಏಟ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್. ಎಷ್ಟನ್ನು ಕಟ್ ಮಾಡಬೇಕಾಗಿದೆ ನಮಗೆ? ಸೆವೆನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್. ಎಷ್ಟು ಉಳಿತು? ಒನ್. ಈಗ ಥೌಸಂಡ್ ಪ್ಲೇಸಿನಲ್ಲಿ ನೈನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್. ಎಷ್ಟನ್ನು ಕಟ್ ಮಾಡಬೇಕು? ಸಿಕ್ಸ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಎಷ್ಟು ಉಳಿತು? ಒನ್ ಟೂ ತ್ರೀ. ಎಷ್ಟು ಉಳಿತು? ತ್ರೀ. ಓಕೆ, ಈಗ ನಾನು ನಿಮಗೆ ಎರಡು ಲೆಕ್ಕವನ್ನು ತಿಳಿಸಿದ್ದೇನೆ. ಈಗ ಇವೆರಡು ಲೆಕ್ಕವನ್ನು ನಾನು ನಿಮಗೆ ಗೋಲು ಹಾಕಿ ಮಾಡಲಿಕ್ಕೆ ಕೊಡ್ತೇನೆ. ಇದರೊಟ್ಟಿಗೆ ಇನ್ನೂ ಎರಡು ಲೆಕ್ಕಗಳನ್ನು ಕೊಡ್ತೇನೆ. ಹೌದು, ಎರಡು ಲೆಕ್ಕವನ್ನು ನಾನು ನಿಮಗೆ ತಿಳಿಸಿದ್ದೇನಲ್ಲ, ಅದೇ ರೀತಿ ನೀವು ಈಗ ನಾನು ಕೊಡುವಂಥ ಲೆಕ್ಕಗಳನ್ನು ನೀಟಾಗಿ ನೋಡಿ, ಒಂದಕ್ಕೆ ಒಂದು ತಾಗಲಿಲ್ಲ, ಗಲೀಜಾಗಲಿಲ್ಲ, ನೀಟಾಗಿ ಮಾಡಿ ಉತ್ತರವನ್ನು ಕಳಿಸಬೇಕು. ಓಕೆ, ಬಾಯ್ ಮಕ್ಕಳೇ.